ಓಕೆ, ದಿನ ಕಳೆದಂತೆ ಯಾವ ರೀತಿಯಾಗಿ ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಾ ಇದೆ ಅನ್ನೋದಕ್ಕೆ ಇವತ್ತಿನ ನಂಬರ್ ಸಾಕ್ಷಿ. ಬೆಂಗಳೂರಿನಲ್ಲಿ ಬರೋಬ್ಬರಿ 2344 ಕೇಸಸ್. ನಿನ್ನೆ 2010 ಇದ್ವಿ, 25 ಅಷ್ಟೇ ಕಮ್ಮಿ ಇತ್ತು. ಆದರೆ ಇವತ್ತು 2000 ಕ್ರಾಸ್, 2344 ಕೇಸಸ್ ಬೆಂಗಳೂರಿನಲ್ಲಿ. ಇನ್ನು ರಾಜ್ಯದ ಪರಿಸ್ಥಿತಿ ನೋಡಿದ್ರೆ 4169 ಕೊರೋನಾ ಸೋಂಕಿತ ಪ್ರಕರಣಗಳು ಇವತ್ತು ಸ್ಫೋಟಗೊಂಡಿದೆ. ನಿನ್ನೆ 3000 ಕ್ರಾಸ್ ಆಗಿತ್ತು, ಇವತ್ತು 4000, ಅಂದ್ರೆ 1000 ಇನ್ನೂ ಅಧಿಕವಾಗಿ ದಾಖಲಾಗಿದೆ ಇವತ್ತಿನ ಕೊರೋನಾ ಸೋಂಕಿತ ಪ್ರಕರಣ. ರಾಜ್ಯದಲ್ಲಿ 50000 ದಾಟಿ ಆಯಿತು ಕೊರೋನಾ ಕೇಸ್ಗಳ ಸಂಖ್ಯೆ. ಇವತ್ತು ರಾಜ್ಯದಲ್ಲಿ 4169 ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ ದಾಖಲಾಗಿರೋ ಕೊರೋನಾ ಪಾಸಿಟಿವ್ ಸಂಖ್ಯೆ 2344. ಬೆಂಗಳೂರಿನಲ್ಲಿ 25000 ದಾಟಿ ಆಯಿತು. ಇದು ರಾಜ್ಯದಲ್ಲಿ 50000, ಬೆಂಗಳೂರಿನಲ್ಲಿ 25000. ಅರ್ಧಕ್ಕರ್ಧ ಬೆಂಗಳೂರಿನಲ್ಲೇ ಇದೆ ಕೊರೋನಾ ಸೋಂಕಿತ ಪ್ರಕರಣಗಳು. ಇವತ್ತು ಬರೋಬ್ಬರಿ 4169 ದಾಖಲೆಯ ಪ್ರಕರಣದಲ್ಲಿ, ಅಂದ್ರೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ ದಿನನಿತ್ಯ. ನಿನ್ನೆ 3176 ಇತ್ತು, ಇವತ್ತು 4169 ರಾಜ್ಯದಲ್ಲಿ ದಾಖಲಾಗಿರೋ ಕೊರೋನಾ ಪ್ರಕರಣ. ಆದ್ರೆ ಇವತ್ತು ಒಂದೇ ದಿನ 104 ಮಂದಿ ಸಾವಿಗೀಡಾಗಿದ್ದಾರೆ. ರಾಜ್ಯದಲ್ಲಿ ಇವತ್ತು ಕೂಡ ಸಾವಿನ ಸಂಖ್ಯೆಯಲ್ಲಿ ಸೆಂಚುರಿ. ಇವತ್ತು ಒಂದೇ ದಿನ 104 ಮಂದಿ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ. ಸೆಂಚುರಿ ಸಾವಿನ ಸಂಖ್ಯೆಯನ್ನ ನೀವು ನೋಡ್ತಾ ಇದ್ರಿ. ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ಸೋಂಕಿತ ಪ್ರಕರಣ ದಾಖಲಾಗ್ತಾ ಇದೆ. ಅತ್ಯಧಿಕ ಸಂಖ್ಯೆಯಲ್ಲಿ ದಾಖಲೆಯನ್ನ ಸಾವಿನ ಪ್ರಕರಣಗಳು ಕೂಡ ನಿರ್ಮಾಣ ಮಾಡ್ತಾ ಇದೆ ರಾಜ್ಯದಲ್ಲಿ. ಇವತ್ತು ಸಾವನ್ನಪ್ಪಿರೋ ಸಂಖ್ಯೆ ಬರೋಬ್ಬರಿ 104, ಶತಕವನ್ನ ಮೀರಿಸಿದೆ ಇವತ್ತಿನ ಪ್ರಕರಣ. ರಾಜ್ಯದಲ್ಲಿ ಸೆಂಚುರಿ ಬಾರಿಸಿದೆ ಸಾವಿನ ಸಂಖ್ಯೆ. ರಾಜ್ಯದಲ್ಲಿ ಸೋಂಕಿತ ಪ್ರಕರಣಗಳು ಅತ್ಯಧಿಕ, ಬೆಂಗಳೂರಿನಲ್ಲಿ ಸೋಂಕಿತ ಪ್ರಕರಣಗಳು ಅತ್ಯಧಿಕ, ಸಾವಿನ ವರದಿಗಳು ಕೂಡ ಹೆಚ್ಚು. ಬೆಂಗಳೂರು ಒಂದರಲ್ಲೇ ಬರೋಬ್ಬರಿ 70 ಮಂದಿ ಇವತ್ತು ಸಾವನ್ನಪ್ಪಿದ್ದಾರೆ. ಇನ್ನು ಡಿಸ್ಚಾರ್ಜ್ ಸಂಖ್ಯೆಯನ್ನು ಕೂಡ ಬೆಂಗಳೂರಿನಲ್ಲಿ ಗಮನಿಸೋದಾದ್ರೆ 497 ಮಂದಿ ಬೆಂಗಳೂರು ಒಂದರಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಸಾವಿನ ಪ್ರಕರಣ, ಸೋಂಕಿತ ಪ್ರಕರಣ, ಈ ಡಿಸ್ಚಾರ್ಜ್ ಪ್ರಕರಣ ಎಲ್ಲವನ್ನು ಕೂಡ ಗಮನಿಸ್ಕೊಳ್ತಾ ಇದ್ರೆ ಬೆಂಗಳೂರಿನಲ್ಲಿ ಸೋಂಕಿತ ಪ್ರಕರಣಗಳು ಆಗಸ್ಟ್ ವೇಳೆಗೆ 200,000 ಹೋಗುತ್ತೆ ಅಂತ ತಜ್ಞರು ಹೇಳಿದ್ರಲ್ಲ, ಅದು ಬಹುಶಃ ನಿಜವಾಗುತ್ತಾ ಅನ್ನುವಂತಹ ಅನುಮಾನವನ್ನ ಮೂಡಿಸ್ತಾ ಇದೆ ಈ ಎಲ್ಲ ಒಂದು ಸಂಖ್ಯೆ. ಆಂಟಿಜೆನ್ ಟೆಸ್ಟ್ಗಳನ್ನ ನಡೆಸ್ಕೊಳ್ತಾ ಇರೋದು ಕೂಡ ಒಂದು ಕಾರಣ ಈ ಸಂಖ್ಯೆಗಳು ರೈಸ್ ಆಗ್ಲಿಕ್ಕೆ. ಕರ್ನಾಟಕದಲ್ಲಿ ಕೊರೋನಾ ಸ್ಫೋಟ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ನಿನ್ನೆಯವರೆಗೂ 47,253, 50,000 ಸನಿಹಕ್ಕೆ ಹೋಗ್ತಾ ಇದ್ವಿ ನಿನ್ನೆ. ಆದ್ರೆ ಇವತ್ತು 50,000 ಕ್ರಾಸ್ ಆಗಿದ್ದೀವಿ. 51,422 ಮಂದಿ ಇವತ್ತು ಈಗ ಈ ಕ್ಷಣಕ್ಕೆ ದಾಖಲಾಗಿರುವಂತಹ ಒಟ್ಟು ರಾಜ್ಯದ ಸೋಂಕಿತ ಪ್ರಕರಣಗಳಾಗಿದೆ. 50,000 ನಾವು ಕ್ರಾಸ್ ಮಾಡಿದ್ದೀವಿ ರಾಜ್ಯದಲ್ಲಿ ಸೋಂಕಿತ ಪ್ರಮಾಣದಲ್ಲಿ. ಏರಿಕೆ ಪ್ರಮಾಣದಲ್ಲಿ ದಾಖಲಾಗಿದೆ ಇವತ್ತು 4169 ರಾಜ್ಯದ ಸೋಂಕಿತ ಪ್ರಕರಣಗಳು. ಇನ್ನು ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟದ ಸಂಖ್ಯೆ ಇವತ್ತು ಏರಿಕೆ ಆಗಿರುವುದು 2344. ಈ ಮೂಲಕ 25,000 ನಾವು ಕ್ರಾಸ್ ಮಾಡ್ಬಿಟ್ವಿ ಬೆಂಗಳೂರಿನಲ್ಲಿ. ನಿನ್ನೆವರೆಗೂ 22,944 ಸೋಂಕಿತ ಪ್ರಕರಣಗಳು ದಾಖಲಾಗಿತ್ತು. ಆದ್ರೆ ಇವತ್ತು 2344 ಪ್ರಕರಣಗಳು ದಾಖಲಾಗುವ ಮೂಲಕ 25,288 ಪ್ರಕರಣಗಳು ಒಟ್ಟು ಬೆಂಗಳೂರಿನಲ್ಲಿ ದಾಖಲಾಗಿವೆ. ಇದರಲ್ಲಿ ಸಾವಿನ ಸಂಖ್ಯೆ ಕೂಡ ನಾಗಾಲೋಟದಲ್ಲಿ ಹೋಗ್ತಾ ಇರೋದನ್ನ ಗಮನಿಸ್ಕೊಳ್ಬಹುದಾಗಿದೆ. ರಾಜ್ಯದಲ್ಲಿ ಸೋಂಕಿತ ಪ್ರಕರಣ, ಬೆಂಗಳೂರಿನಲ್ಲಿ ದಾಖಲಾಗಿರೋ ಸೋಂಕಿತ ಪ್ರಕರಣಗಳನ್ನ ಕಂಪೇರ್ ಮಾಡಿದ್ರೆ ರಾಜ್ಯದ ಅರ್ಧ ಪಾಲು ಬೆಂಗಳೂರಿನಲ್ಲೇ ಇದೆ ಸೋಂಕಿತ ಪ್ರಕರಣಗಳು. 51,000 ಚಿಲ್ಲರೆ ಕೇಸಸ್ ನಾವು ರಾಜ್ಯದಲ್ಲಿ ನೋಡಿದ್ರೆ 25,000 ಒಟ್ಟು ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿರೋದನ್ನ ಗಮನಿಸಬಹುದು. ಅಂದ್ರೆ ದಿನೇ ದಿನೇ ದಾಖಲೆ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ ಕೊರೋನಾ ಸೋಂಕಿನ ಪ್ರಕರಣಗಳು. ಇನ್ನು ಸಾವಿನ ಪ್ರಕರಣಗಳು ಕೂಡ ಹಾಗೆ ನಾಗಾಲೋಟದಲ್ಲಿ ಹೋಗ್ತಾ ಇದೆ, ಶತಕವನ್ನ ದಾಟಿದೆ ಇವತ್ತು. 104 ಸಾವಿನ ಪ್ರಕರಣಗಳು ರಾಜ್ಯದಲ್ಲಿ ದಾಖಲಾಗಿದೆ. ಬೆಂಗಳೂರಿನಲ್ಲಿ 70,000 ಪ್ರಕರಣಗಳು ವರದಿಯಾಗಿರೋದನ್ನ ಗಮನಿಸ್ಕೊಳ್ಬಹುದು. ಬೆಂಗಳೂರಿನ ಒಟ್ಟು ಸೋಂಕಿತ ಪ್ರಕರಣ ಮತ್ತು ಸಾವಿನ ಪ್ರಕರಣ ಎಲ್ಲವನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ರಾಜ್ಯದಲ್ಲಿ ಕೊರೋನಾ ಮರಣ ಕೇಕೆ ಮುಂದುವರೆದಿದೆ. ಇವತ್ತೊಂದೇ ದಿನ 104 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆವರೆಗೂ 928 ಮಂದಿ ರಾಜ್ಯದಲ್ಲಿ ಒಟ್ಟು ಸಾವನ್ನಪ್ಪಿರುವಂತಹ ಪ್ರಕರಣ ಆಗಿತ್ತು. ಈ ಮೂಲಕ 1,000 ದಾಟಿದ್ದೀವಿ ಸಾವಿನ ಪ್ರಕರಣದಲ್ಲಿ. ರಾಜ್ಯದಲ್ಲಿ 1,032 ಮಂದಿ ಸಾವಿಗೀಡಾಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಇವತ್ತು ಒಂದೇ ದಿನ 104 ಮಂದಿ. ಇನ್ನು ಬೆಂಗಳೂರಿನ ಸಾವಿನ ಸಂಖ್ಯೆ ಕೂಡ ಕಡಿಮೆ ಇಲ್ಲ.
70 ಮಂದಿ ಬೆಂಗಳೂರಿನಲ್ಲಿ ಕೊರೋನಾದಿಂದಾಗಿ ಮೃತರಾಗಿದ್ದಾರೆ. ನಿನ್ನೆವರೆಗೂ 437 ಮಂದಿ ಸಾವನ್ನಪ್ಪಿರುವಂತಹ ಅಂಕಿ ಅಂಶಗಳು ನಮ್ಮ ಕಣ್ಣೆದುರಿಗೆ ಇತ್ತು. ಆದರೆ ಇವತ್ತು 500 ಕ್ರಾಸ್ ಆಗಿದ್ದೀವಿ. ಸಾವಿನಲ್ಲಿ ಬೆಂಗಳೂರಿನ ಸಂಖ್ಯೆ 507. ಅಂದ್ರೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಪ್ರಕರಣದ ಅರ್ಧ ಪಾಲು ಬೆಂಗಳೂರಿನಲ್ಲಿದೆ. ರಾಜ್ಯದಲ್ಲಿ ಕೊರೋನಾ ಸಾವಿನ ಪ್ರಕರಣದ ಅರ್ಧ ಪಾಲು ಬೆಂಗಳೂರಿನಲ್ಲಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. 507 ಮಂದಿ ಇಲ್ಲಿಯವರೆಗೂ ಸಾವನ್ನಪ್ಪಿರೋದು ಬೆಂಗಳೂರಿನ ಒಟ್ಟು ಸಂಖ್ಯೆ 70 ಮಂದಿ ಇವತ್ತೊಂದೇ ದಿನ ಸಾವನ್ನಪ್ಪಿದ್ದಾರೆ. ದಿನೇ ದಿನೇ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ. ಕೊರೋನಾ ಸಾವಿನ ಪ್ರಕರಣ ಮತ್ತು ಸೋಂಕಿತ ಪ್ರಕರಣಗಳು ಇದು ಇನ್ನೂ ಯಾವ ಆತಂಕವನ್ನ ತಂದಿಡುತ್ತೋ ಕಾದು ನೋಡಬೇಕು.